ತೊಕ್ಕೋಟಿನ ಅಂಬೇಡ್ಕರ್ ರಂಗಮಂದಿರದಲ್ಲಿ ಗೂಡುದೀಪ ಸ್ಪರ್ಧೆ ನಡೆಯಿತು. ದೀಪಾವಳಿ ಸಂಭ್ರಮ ಗೂಡುದೀಪ ಸಂಗಮ ಕಾರ್ಯಕ್ರಮದಲ್ಲಿ ಮುಡಿಪು ಜನಶಿಕ್ಷಣ ಟ್ರಸ್ಟ್ನ ಶೀನಶೆಟ್ಟಿ ಅವರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿದವರು ವೇದಿಕೆಯಲ್ಲಿ ಕಸದ ಬಗ್ಗೆಯೇ ಮಾತಾಡಿದ್ದು ವಿಶೇಷತೆಯಾಗಿತ್ತು. ವಿತರಿಸಿ ಕೊರೋನಾದ ಭಯವನ್ನು ದೂರ ಮಾಡಿ ಎದುರಿಸುವ ಕೆಲಸ ಮಾಡಿತ್ತು. ಬಾಳೆಪುಣಿ ಗ್ರಾಮವನ್ನು ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಬೆಸ್ಟ್ ಪ್ರಾಕ್ಟೀಸಸ್ ಗ್ರಾಮ ಬಾಳೆಪುಣಿ ಅಂತ ಗುರುತಾಯಿತು. ಅದಕ್ಕಾಗಿ ಮಿತ್ರರೇ, ನಾನು ಮತ್ತೆ ನಿಮ್ಮ ಬಳಿಗೆ ಬರುತ್ತೇನೆ. ಯಾಕೆಂದ್ರೆ ಈ ಸೇವಾ ಪ್ರತಿ ಯುವಕರು ಬಹಳ ಆರೋಗ್ಯವಂತರಾಗಿದ್ದೀರಿ, ಗಟ್ಟಿಮುಟ್ಟಾಗಿದ್ದೀರಿ. ಈ ನಿಮ್ಮ ಯುವ ಶಕ್ತಿ ದೇಶದ ಶಕ್ತಿ ಹೇಳುತ್ತೇವೆ. ಯುವ ಶಕ್ತಿ ದೇಶದ ಶಕ್ತಿ ಜೀವನರೇ, ನಾವು ಒಟ್ಟಾಗಿ ಶುರು ಮಾಡಬೇಕು. ಎಲ್ಲಿಂದ? ನಮ್ಮ ಮನೆಯಿಂದ, ನಮ್ಮ ನೆರೆಕರೆಯಿಂದ. ಏನು ಮಾಡಬೇಕು ಅಂದರೆ, ಮನೆಯಲ್ಲಿ ಹೇಗೆ ಶೌಚಾಲಯ ಉಂಟು ಹಾಗೆ ಹಸಿ ಕಸವನ್ನು ಬೇರೆ ಮಾಡಿ ಒಂದು ಗೊಬ್ಬರ ಮಾಡಿ ಗಿಡಕ್ಕೆ ಕೊಡಬೇಕು. ಒಣಕಸವನ್ನು ಹಣಕಸವನ್ನಾಗಿ ಪರಿವರ್ತನೆ ಮಾಡಬೇಕು. ಅಪಾಯಕಾರಿ ಕಸವನ್ನು ಬೇರೆ ಮಾಡಬೇಕು. ಅಪಾಯಕಾರಿ ಕಸದಲ್ಲಿ ಡೈಪರ್ಸ್, ಪ್ಯಾಡ್, ಪ್ಯಾಂಪರ್ಸ್ ಏನು ಉಂಟು ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿಸಿ ಕಟ್ಟಿ ಬಿಸಾಡೋದಲ್ಲ. ಯಾಕೆಂದ್ರೆ ಕಸವನ್ನು ಭೂಮಿಗೆ, ನೀರಿಗೆ, ಬೆಂಕಿಗೆ ಹಾಕಿದರೆ, ಪಂಚಭೂತಗಳು ಅಂದರೆ ದೇವರಿಗೆ ಸಮಾನವಾದ ಪಂಚಭೂತಗಳು ಅರ್ಪಿಸಿದರೆ ನಮಗೆ ಶಾಪ, ಪಾಪ, ಕಟ್ಟಿಟ್ಟ ಬುದ್ಧಿ ಉಂಟು. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಕಸವನ್ನು ಪಂಚಭೂತಗಳಿಗೆ ಅರ್ಪಿಸುವಂತಹ ಕೆಟ್ಟ ರೋಗವನ್ನು, ಕೆಟ್ಟ ಗುಣವನ್ನು ನಿಲ್ಲಿಸಬೇಕು ಅಂತ ಪ್ರಾರ್ಥನೆ ಇದೆ. ನಾನು ಹೀಗೆ ಯಾಕೆ ಮಾತಾಡ್ತೇನೆ ಅಂತ ಕೇಳಿರ್ಬೋದು. ಆದರೆ ನಾವು ಕಳೆದ 19 ವರ್ಷಗಳಿಂದ ಕಸದ ಬಗ್ಗೆ ಕೆಲಸ ಮಾಡ್ತಾ ಮಾಡ್ತಾ ಇರುವಾಗ ಕಸ ಜಾಸ್ತಿ ಆಗ್ತಾ ಉಂಟು. ಕಸ ಬಿಸಾಡುವುದು, ಸುಡುವುದು ಎಲ್ಲ ಕಡೆ ಕಾಣುತ್ತಾ ಇದ್ದೇವೆ. ಪ್ಲಾಸ್ಟಿಕ್ ಮತ್ತಿತರ ತ್ಯಾಜ್ಯಗಳನ್ನು ಎಲ್ಲೆಲ್ಲಿ ಬಿಸಾಡುವುದು ಮತ್ತು ಸುಡುವುದು ತಪ್ಪು, ಪಾಪ, ದೋಷ, ಶಾಪ. ಅಷ್ಟು ಮಾತ್ರ ಅಲ್ಲ, ಕಾನೂನು ಬಾಹಿರ, ಶಿಕ್ಷಾರ್ಹ ಅಪರಾಧ. ಪ್ಲಾಸ್ಟಿಕ್ ಕಸವನ್ನು ಸುಟ್ಟರೆ ಅದರ ಬರುವ ಹೊಗೆ ಗರ್ಭದಲ್ಲಿರುವ ಶಿಶುವನ್ನು ಅಂಗವಿಕಲ ಮಾಡುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ, ಪ್ಲಾಸ್ಟಿಕ್ ಕಸವನ್ನು ಬಿಸಾಡುವ ಸುಡುವವರಿಗೆ 5,000 to 20,000 ದಂಡ ಹಾಕಬಹುದು. ಸುಪ್ರೀಂ ಕೋರ್ಟ್ ಹೇಳಿದೆ. ಕರ್ನಾಟಕ ಸರ್ಕಾರ ಪ್ಲಾಸ್ಟಿಕ್ ನಿಷೇಧ ಕಾಯ್ದೆಯನ್ನು 2016 ಜಾರಿಗೆ ತಂದಿದೆ. ಕಾನೂನು ಇದೆ, ವಿಶ್ವಸಂಸ್ಥೆ ಎಚ್ಚರಿಸಿದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ಯಾವುದು ನಮಗೆ ಪರಿಣಾಮ ಬೀರಲಿಲ್ಲ. ಅದಕ್ಕಾಗಿ ವೇದಿಕೆಯಲ್ಲಿರುವಂಥ ಮಹನೀಯರಿದ್ದೀರಿ, ಮುಂದಿರುವಂಥ ಮಹಾಜನತೆ ಇದ್ದೀರಿ. ನಾವು ಎಚ್ಚೆತ್ತುಕೊಳ್ಳಬೇಕು. ಎಚ್ಚೆತ್ತುಕೊಂಡು ಹೇಗೆ ಅವತ್ತು ಇರ ಗಮನ ಸೆಳೆಯಿತು, ಮತ್ತೆ ಈ ತೊಕ್ಕೊಟ್ಟು, ಈ ಉಳ್ಳಾಲ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ಜಗತ್ತಿನ ಪ್ಲಾಸ್ಟಿಕ್ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ, ಸ್ವಚ್ಛತೆಯೇ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ. ಸ್ವಚ್ಛತೆ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಸಂಪೂರ್ಣ ಸ್ವಚ್ಛತೆ ಇರುವಲ್ಲಿ ದೇವರು ನೆಲೆಸುತ್ತಾರೆ.